ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ವಿಡಿಯೋನ ತಂದಿದ್ದೀನಿ ನಿಮಗೆ. ನೋಡಿದ್ರೆ ಗೊತ್ತಾಗುತ್ತೆ, ಇದೊಂದು ಫಾರ್ಮುಲಾ ಇದೆ. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಬೇಕಾದರೆ ಟ್ರಿಕ್ಸನ್ನು ಯೂಸ್ ಮಾಡಬೇಕು. ಟ್ರಿಕ್ಸ್ ಇನ್ ದ ಸೆನ್ಸ್ ಶಾರ್ಟ್ಕಟ್ಟಲ್ಲಿ ಫಾರ್ಮುಲಾ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಒಂದು ಕೊಟ್ಟಂತಹ ಸಂಖ್ಯೆಯ ಸ್ಕ್ವೇರ್ ರೂಟನ್ನು ಈ ಫಾರ್ಮುಲಾ ಮುಖಾಂತರ ಹೇಗೆ ಸರಳವಾಗಿ ಕಣ್ಣು ಹಿಡ್ಕೋಬೇಕು ಅನ್ನೋದನ್ನು ನಾನಿವತ್ತು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಶುರು ಮಾಡೋಣ. ಇವಾಗ ಒಂದು ಸಂಖ್ಯೆನ ತಗೊಳ್ಳೋಣ, ರೂಟ್ ಸೆವೆನ್. ಓಕೆ, ಈ ರೂಟ್ ಸೆವೆನ್ ಅಂದರೆ ಏಳರ ವರ್ಗಮೂಲವನ್ನು ನಾವು ಕಂಡುಕೊಳ್ಬೇಕು. ಕಂಡುಕೊಳ್ಬೇಕಾದ್ರೆ ಈ ಏಳನ್ನು ಎಕ್ಸ್ ಪ್ಲಸ್ ಆರ್ ಮೈನಸ್ ವೈ ರೂಪದಲ್ಲಿ ತರಬೇಕು. ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ ಮೈನಸ್ ವೈ ಅಂದರೆ ಎಕ್ಸ್ ಅನ್ನೋದು ಒಂದು ಪರಿಪೂರ್ಣ ವರ್ಗ ಆಗಿರುತ್ತೆ, ವೈ ಅನ್ನೋದು ಈ ಪರಿಪೂರ್ಣ ವರ್ಗಕ್ಕೆ ಒಂದು ಸಂಖ್ಯೆಯನ್ನು ಕೂಡಿಸಿದರೆ ಈ ಸಂಖ್ಯೆ ಬರುತ್ತೆ, ಅಥವಾ ಈ ಪರಿಪೂರ್ಣ ವರ್ಗಕ್ಕೆ ಈ ಸಂಖ್ಯೆನ ಕಳೆದರೂ ಈ ಸಂಖ್ಯೆ ಬರುತ್ತೆ. ಈ ಫಾರ್ಮುಲಾ ನೆನಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಯಾವುದೇ ಸಂಖ್ಯೆಯ ವರ್ಗಮೂಲಗಳನ್ನು ಕಂಡುಹಿಡಿಬೋದು. ಈ ಏಳರ ಸಂಖ್ಯೆ ವರ್ಗಮೂಲ ಕಂಡುಹಿಡಿಯನ್ವಯೋಗ, ಈ ಏಳರ ಸಮೀಪದ ವರ್ಗ ಸಂಖ್ಯೆ ಯಾವುದಿದೆ? ಒಂಬತ್ತು. ಓಕೆ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಎಕ್ಸ್ ಅಂದರೆ ಇದರ ಸಮೀಪದ ವರ್ಗ ಒಂಬತ್ತು. ಇಲ್ಲಿ ವೈ ಬಂದಿದೆ, ಅಂದರೆ ನೈನಲ್ಲಿ ಎಷ್ಟನ್ನು ಕಳೆದ್ರೆ ಅಥವಾ ಎಷ್ಟನ್ನು ಕೂಡಿಸಿದ್ರೆ ಈ ಸಂಖ್ಯೆ ಬರುತ್ತೆ. ಓಕೆ, ಇಲ್ಲಿ ನೈನಲ್ಲಿ ಟೂ ಕಳೆದ್ರೆ ಸೆವೆನ್ ಬರುತ್ತೆ, ಅಂದರೆ ಇಲ್ಲಿ ಮೈನಸ್ ಟೂ ಹಚ್ಚಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಇದನ್ನು ಬಿಡಿಸಿದಾಗ ರೂಟ್ ನೈನ್ ಮೈನಸ್, ಈ ಮೈನಸ್ ಇಲ್ಲಿ ಬರುತ್ತೆ, ಟೂ ಡಿವೈಡೆಡ್ ಬೈ ಟೂ ಇಂಟು ರೂಟ್ ಎಕ್ಸ್. ಓಕೆ, ಅಂದರೆ ಇಲ್ಲಿ ನೈನ್ ಬರುತ್ತೆ. ಇಲ್ಲಿ ನೈನ್ದ ಸ್ಕ್ವೇರ್ ರೂಟ್ ಏನಿದೆ? ತ್ರೀ ಮೈನಸ್ ಟೂ ಡಿವೈಡೆಡ್ ಬೈ ಟೂ ಇಂಟು ತ್ರೀ. ಓಕೆ, ನೆಕ್ಸ್ಟ್ ತ್ರೀ ಮೈನಸ್, ಇಲ್ಲಿ ಟೂ ಟೂ ಕ್ಯಾನ್ಸಲ್ ಆಗೋಗುತ್ತೆ, ಒನ್ ಬೈ ತ್ರೀ ಬರುತ್ತೆ. ಒನ್ ಬೈ ತ್ರೀ, ಇದರ ಆನ್ಸರ್ ಜೀರೋ ಪಾಯಿಂಟ್ ತ್ರೀ. ಓಕೆ, ಆನ್ಸರು ಟೂ ಪಾಯಿಂಟ್ ಸೆವೆನ್. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣವಾ. ಸಿಕ್ಸ್ಟಿ ಫೈವ್, ಈ ಸಿಕ್ಸ್ಟಿ ಫೈವ್ನ ಡಿವೈಡ್ ಮಾಡಬೇಕು. ಫಾರ್ಮುಲಾ ನೋಡಿದಿರಲ್ವಾ? ಓಕೆ, ಸಿಕ್ಸ್ಟಿ ಫೈವ್ನನ್ನು ಡಿವೈಡ್ ಮಾಡಿದರೆ ಪರಿಪೂರ್ಣ ವರ್ಗ ಇಲ್ಲಿ ಯಾವುದು ಬರುತ್ತೆ ಅಂದರೆ ಸಿಕ್ಸ್ಟಿ ಫೋರ್. ಓಕೆ, ಪ್ಲಸ್ ಒನ್, ಹಿಂದಿನ ಎಕ್ಸಾಂಪಲ್ಲಿ ಮೈನಸ್ ಬಂದಿತ್ತು, ಈ ಎಕ್ಸಾಂಪಲಲ್ಲಿ ಸಿಕ್ಸ್ಟಿ ಫೋರ್ ಪ್ಲಸ್ ಒನ್, ಇದು ಎಕ್ಸ್ ಆಯಿತು, ಇದು ವೈ ಆಯಿತು. ಓಕೆ, ನೆಕ್ಸ್ಟ್ ಫಾರ್ಮುಲಾ ಪ್ರಕಾರ ಬರೆದ್ರೆ ಸಿಕ್ಸ್ಟಿ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಇಂಟು ರೂಟ್ ಸಿಕ್ಸ್ಟಿ ಫೋರ್. ಓಕೆ, ಈ ರೀತಿ ಬರೆದಾಗ ಸಿಕ್ಸ್ಟಿ ಫೋರ್ನ ವರ್ಗಮೂಲ ಎಷ್ಟು? ಏಟ್. ಎಂಟು ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಇಂಟು ಏಟ್. ಓಕೆ, ಏಟ್ ಪ್ಲಸ್ ಈ ಪೂರ್ತಿ ಭಿನ್ನರಾಶಿನ ಕ್ಯಾಲ್ಕುಲೇಟ್ ಮಾಡಿದರೆ ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಬರುತ್ತೆ. ಏಟ್ ಪಾಯಿಂಟ್ ಝೀರೋ ಸಿಕ್ಸ್, ರೂಟ್ ಸಿಕ್ಸ್ಟಿ ಫೈವ್, ಇದರ ಆನ್ಸರ್ ಏಟ್ ಪಾಯಿಂಟ್ ಝೀರೋ ಸಿಕ್ಸ್. ಹಾಗೆ ಲಾಸ್ಟ್ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡೋಣವಾ, ರೂಟ್ ಆಫ್ ಒನ್ ಒನ್ ಏಟ್,
ಇಲ್ಲಿ ತ್ರೀ ಡಿಜಿಟ್ಸ್ ಇದೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈ 118ಗೆ ನಿಯರ್ ಬೈ ಇರೋದು 1 to 1 ಓಕೆ ರೂಟ್ ಆಫ್ 1 to 1 ಇಲ್ಲಿ ಮೈನಸ್ ಬರುತ್ತೆ ಮೈನಸ್ 3 ಓಕೆ ನೆಕ್ಸ್ಟ್ 1 to 1 ಮೈನಸ್ 3 ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ 1 to 1 11 ಮೈನಸ್ ಇವನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 0.13 ಓಕೆ ಆನ್ಸರ್ 10.87 ಈಸಿ ಇದೆಯಲ್ವಾ ಈ ಫಾರ್ಮುಲಾ ಮುಖಾಂತರ ಯಾವುದೇ ಸಂಖ್ಯೆಯ ವರ್ಗಮೂಲವನ್ನು ನಾವು ಕಂಡುಹಿಡಿಬೋದು